Next, in the continued part, the king gives his acceptance to execute him or to give him a death sentence. There was only one hitch in the matter, and that was that they had neither a guillotine nor a cutting of heads nor an executioner. Here, hitch, there is a hitch. Hitch means ಒಂದು ತೊಡಕು, ಒಂದು ಸಮಸ್ಯೆ ಇದೆ. ಏನಪ್ಪ ಅಂದರೆ ಅವನಿಗೆ ಡೆತ್ ಸೆಂಟೆನ್ಸ್ನ ಮರಣದಂಡನೆ ಮಾಡೋದಕ್ಕೆ ಇಟ್ ರಿಕ್ವೈರ್ಸ್ ಎ ಗಿಲಟಿನ್ ಮೆಷಿನ್. ಗಿಲಟಿನ್ ಮೆಷಿನ್ ಅಂದರೆ ಶಿರಚ್ಛೇದನ ಮಾಡ್ತಕ್ಕಂತಹ ಒಂದು ಯಂತ್ರ ಅಂತ. ಆ ಶಿರಚ್ಛೇದವನ್ನು ಮಾಡ್ತಕ್ಕಂಥ ಯಂತ್ರ ಮತ್ತು ಆ ಒಂದು ಎಕ್ಸಿಕ್ಯೂಷನರ್, ಆ ಶಿರಚ್ಛೇದವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಆ ಮೆಷಿನನ್ನು ಆಪ್ರೇಟ್ ಮಾಡ್ತಕ್ಕಂಥ ವ್ಯಕ್ತಿ, ಇಬ್ಬರೂ ಕೂಡ ಅವರ ಆಸ್ಥಾನದಲ್ಲಿ ಇರೋದಿಲ್ಲ. ದೇರ್ ವಾಸ್ ಓನ್ಲಿ ಒನ್ ಹಿಚ್ ಇನ್ ದ ಮ್ಯಾಟರ್, ಆ್ಯಂಡ್ ದಟ್ ವಾಸ್ ದಟ್ ದೇ ಹ್ಯಾಡ್ ನೀದರ್ ಎ ಗಿಲಟಿನ್. ಗಿಲಟಿನ್ ಮೀನ್ಸ್ ಶಿರಚ್ಛೇದವನ್ನು ಮಾಡ್ತಕ್ಕಂಥ ಯಂತ್ರ ಅಂತ. ಶಿರಚ್ಛೇದನ ಅಂದರೆ ಕಟ್ಟನ್ನು ಕತ್ತರಿಸ್ತಕ್ಕಂಥ ಯಂತ್ರ, ಗಿಲಟಿನ್. ಫಾರ್ ಕಟ್ಟಿಂಗ್ ಹೆಡ್ಸ್ ಆಫ್ ನಾರ್ ಆ್ಯನ್ ಎಕ್ಸಿಕ್ಯೂಷನರ್, ಅವ್ರ ಹತ್ರ ಗಿಲಟಿನ್, ನೈದರ್ ದೇ ಹ್ಯಾವ್ ಗಿಲಟಿನ್ ನಾರ್ ಆ್ಯನ್ ಎಕ್ಸಿಕ್ಯೂಷನರ್, ಇಬ್ಬರು ಕೂಡ ಇಲ್ಲ. ಒಂದು ಮಿಷಿನ್, ಗಿಲಟಿನ್ ಮೆಷಿನ್ ಕೂಡ ಇಲ್ಲ ಮತ್ತು ಎಕ್ಸಿಕ್ಯೂಷನರ್ ಕೂಡ ಇಲ್ಲ. ಇಟ್ ಈಸ್ ದ ಹಿಚ್ ಇನ್ ದಿಸ್ ಇನ್ಸಿಡೆಂಟ್, ಈ ಘಟನೆಯಲ್ಲಿ ಈ ಒಂದು ಸಮಸ್ಯೆ ಎದುರಾಗುತ್ತೆ. The ministers considered the matter and decided to address an inquiry to the French government. ಅವಾಗ ಅಲ್ಲಿರ್ತಕ್ಕಂಥ ಮಿನಿಸ್ಟರ್ಸ್ ದೇ ಕಮ್ ಟು ಒನ್ ಡಿಸಿಷನ್, ಒಂದು ನಿರ್ಧಾರಕ್ಕೆ ಬರ್ತಾರೆ. ಒಂದು ಎನ್ಕ್ವೈರಿನ ಮಾಡೋಣ ಅಂದರೆ ಡೆತ್ ಸೆಂಟೆನ್ಸ್ಗೆ, ಮರಣದಂಡನೆಯನ್ನು ಮಾಡೋದಕ್ಕೆ ನಮ್ಮ ಹತ್ರ ಗಿಲಟಿನ್ ಇಲ್ಲ ಮತ್ತು ಎಕ್ಸಿಕ್ಯೂಷನರ್ ಕೂಡ ಇಲ್ಲ, ಅದಕ್ಕೆ ಒಂದು ಎನ್ಕ್ವೈರಿನ ಮಾಡೋಣ ಒಂದು ಅಂತ ಒಂದು ಡಿಸಿಷನನ್ನು ತಗೋತಾರೆ ಫ್ರೆಂಚ್ ಗೌರ್ಮೆಂಟ್, ಆ ಫ್ರೆಂಚ್ ಗೌರ್ಮೆಂಟ್ಗೆ ಕಳಿಸ್ತಾರೆ. ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲೆಂಡ್ ದೆಮ್ ಎ ಮೆಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್, ಆ್ಯಂಡ್ ಇಫ್ ಸೋ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ಇಟ್ ವುಡ್ ಕಾಸ್ಟ್. ಅವಾಗ ಮೊನಾಕೋ ದೇಶದವರು ದೇ ಸೆಂಡ್ ಎ ರಿಕ್ವೆಸ್ಟ್ ಟು ಫ್ರೆಂಚ್ ಗೌರ್ಮೆಂಟ್ ಟು ಗೆಟ್ ಟು ಬಾರೋ ಎ ಗಿಲಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್, ಒಂದು ಗಿಲಟಿನ್ ಮೆಷಿನ್ ಮತ್ತು ಎಕ್ಸಿಕ್ಯೂಷನರ್ನ ಬಾರೋ ಮಾಡ್ಕೊಳ್ಳೋದಕ್ಕೆ ಒಂದು ಲೆಟ್ರನ್ನ ಕಳಿಸ್ತಾರೆ ಫ್ರೆಂಚ್ ಗೌರ್ಮೆಂಟ್ಗೆ, ಎಷ್ಟಾಗುತ್ತೆ ಕಾಸ್ಟು ಅಂತ. ಕಟ್ ಆಫ್ ಇಫ್ ಸೋ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ಇಟ್ ವುಡ್ ಕಾಸ್ಟ್. ದ ಲೆಟರ್ ವಾಸ್ ಸೆಂಟ್. ಆ ಒಂದು ಗಿಲಟಿನ್ ಮೆಷಿನನ್ನು ಮತ್ತು ಎಕ್ಸಿಕ್ಯೂಷನರ್ನ ಕಳಿಸ್ಕೊಡೋದಕ್ಕೆ ಎಷ್ಟು ಆಗುತ್ತೆ ಅಂತ ಅವರು ಫ್ರೆಂಚ್ ಗೌರ್ಮೆಂಟ್ಗೆ ಕಳಿಸ್ಕೊಡ್ತಾರೆ, ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅಂತ ಒಂದು ಲೆಟ್ರನ್ನ ಕಳಿಸ್ತಾರೆ. ಎ ಲೆಟರ್ ವಾಸ್ ಸೆಂಟ್. ಎ ವೀಕ್ ಲೇಟರ್ ದ ರಿಪ್ಲೈ ಕೇಮ್, ಒಂದು ವಾರದ ನಂತರ, ಆಫ್ಟರ್ ಎ ವೀಕ್ ಎ ರಿಪ್ಲೈ ಕೇಮ್ ಫ್ರಮ್ ದ ಫ್ರೆಂಚ್ ಗೌರ್ನಮೆಂಟ್. ಫ್ರೆಂಚ್ ಗೌರ್ನಮೆಂಟಿಂದ ಒಂದು ರಿಪ್ಲೈ ಬರುತ್ತೆ. ಏನಪ್ಪ ವಾಟ್ ವಾಸ್ ದ ರಿಪ್ಲೈ? ದಟ್ ಈಸ್ ಎ ವೀಕ್ ಲೇಟರ್ ದ ರಿಪ್ಲೈ ಕೇಮ್ ಎ ಮೆಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್ ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16,000 francs. ನಾವು ಮೆಷಿನ್ ಮತ್ತು ಎಕ್ಸಿಕ್ಯೂಷನರ್ನ, ಎಕ್ಸ್ಪರ್ಟನ್ನು ಕಳಿಸ್ಕೊಡ್ತೀವಿ, ಬಟ್ ದ ಕಾಸ್ಟ್ ವಿಲ್ ಬಿ 16,000 francs. ಫ್ರ್ಯಾಂಕ್ಸ್ ಮೀನ್ಸ್ ಎ ರಷ್ಯನ್ ಯುನಿಟ್ ಆಫ್ ಕರೆನ್ಸಿ. ಈಗ ನಮ್ಮ ಇಂಡಿಯಾದಲ್ಲಿ ರುಪಿ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ರಷ್ಯಾದಲ್ಲಿ ಫ್ರ್ಯಾಂಕ್ ಅಂತ ಹೇಳ್ತಾರೆ, ಎ ಯುನಿಟ್ ಆಫ್ ಕರೆನ್ಸಿ ಆಫ್ ಫ್ರಾನ್ಸ್. ಹಿಯರ್ ಫ್ರಾನ್ಸ್ ಗೌರ್ಮೆಂಟ್ ಡಿಮ್ಯಾಂಡ್ಸ್ 16,000 francs ಟು ಎಕ್ಸಿಕ್ಯೂಟ್ ಟು ಸೆಂಡ್ ಎ ಮೆಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್. ಫ್ರಾನ್ಸ್ ಗೌರ್ಮೆಂಟು 16,000 francs ಕೇಳುತ್ತೆ. ಇಟ್ ವುಡ್ ಬಿ ಎ ಹ್ಯೂಜ್ ಅಮೌಂಟ್ ಟು ಬೇರ್ ಫ್ರಮ್ ದ ಮೊನಾಕೋ ಗೌರ್ಮೆಂಟ್. ಇದು ತುಂಬ ದೊಡ್ಡ ಅಮೌಂಟಾಗಿ, ಬರ್ಡನ್ ಆಗಿ ಕಾಣಿಸುತ್ತೆ. ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದಟ್ ಎ ವೀಕ್ ಲೇಟರ್ ದ ರಿಪ್ಲೈ ಕೇಮ್ ಎ ಮೆಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್ ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16,000 francs. ಫ್ರೆಂಚ್ ಗೌರ್ಮೆಂಟ್ ಹೇಳ್ತಾರೆ, ರಿಪ್ಲೈನ ಕೊಡ್ತಾರೆ, ನಾವು ಮೆಷಿನ್, ವಿ ಆರ್ ರೆಡಿ ಟು ಸೆಂಡ್ ಎ ಮೆಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್, ಬಟ್ ದ ಕಾಸ್ಟ್ ವುಡ್ ಬಿ 16,000 francs. 16,000 francs ಕೊಡಬೇಕಾಗುತ್ತೆ ಕೇಳ್ತಾರೆ. ದೇ ಡಿಮ್ಯಾಂಡ್ ಇಟ್. ದಿಸ್ ವಾಸ್ ಲೈಡ್ ಬಿಫೋರ್ ದ ಕಿಂಗ್. ಆ ಒಂದು ಪ್ರಸ್ತಾಪವನ್ನು ರಾಜನ ಮುಂದೆ ಇಡ್ತಾರೆ. ಬಿಫೋರ್ ದ ಕಿಂಗ್ ಹಿ ಥಾಟ್ ಇಟ್ ಓವರ್ 16,000 francs.
is getting worry to the reply from French government. 16,000 franc. It will be very, the wretch is not worth the money. Wretch andre aa paapi dushta durula anta wretch andre aa ketta vyaktige ishtond hana na veisbeka. The money, he said, can't it be done somehow cheaper? Why 16,000 francs is more than 2 francs on a head on the whole population? Now 16,000 francs ana kotputu avana execute madbeku andre ಇಡೀ ಈ 16,000 ಫ್ರ್ಯಾಂಕ್ಸನ್ನು ಕೊಡಬೇಕು ಅಂದರೆ ಪರ್ ಹೆಡ್ ಪಾಪ್ಯುಲೇಷನ್ ಮೇಲೆ 2 ಫ್ರ್ಯಾಂಕ್ಸನ್ನು ಹಾಕಬೇಕಾಗುತ್ತೆ. ದ ಪೀಪಲ್ ವಾಂಟ್ ಸ್ಟ್ಯಾಂಡ್ ಇಟ್ ಆ್ಯಂಡ್ ಇಟ್ ಮೇ ಕಾಸ್ ಎ ರಿಯಟ್. ರಿಯಟ್ ಅಂದರೆ ದಂಗೆ ಅಂತ. ಜನಗಳ ಮೇಲೆ ಮತ್ತೆ ನಾವು ಪುನಃ 2 ಫ್ರ್ಯಾಂಕ್ಸ್ ಟ್ಯಾಕ್ಸನ್ನ ವಿಧಿಸಿದ್ರೆ ದ ಪೀಪಲ್ ವಿಲ್ ಬಿ ರಿವೋಲ್ಟೆಡ್ ಅಗೇನೆಸ್ಟ್ ದ ಗೌರ್ನಮೆಂಟ್. ಜನ ನಮ್ಮ ಸರ್ಕಾರದ ವಿರುದ್ಧ ದಂಗೆಯನ್ನು ಎದ್ಬಿಡ್ತಾರೆ ಅಂತ ರಾಜ ಯೋಚನೆ ಮಾಡ್ತಾನೆ. ಸೊ ಎ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ದ ಪ್ರಿನ್ಸ್ ಈಸ್ ಇನ್ ಕನ್ಫ್ಯೂಷನ್. ರಾಜ ತುಂಬ ಕನ್ಫ್ಯೂಷನಲ್ಲಿದ್ದಾನೆ. ತುಂಬ ಈಸ್ ಇನ್ ಕನ್ಫ್ಯೂಷನ್ ಬಿಕಾಸ್ ದ ಫ್ರೆಂಚ್ ಗೌರ್ನಮೆಂಟ್ ಈಸ್ ಡಿಮ್ಯಾಂಡಿಂಗ್ 16,000 ಫ್ರ್ಯಾಂಕ್ಸ್ ಟು ಸೆಂಡ್ a guillotine machine and an expert. Again a council was called. Matte ond council na karitare. They would have pleasure in supplying both a machine and an expert, and the whole cost would be council was called to consider what could be done, and it was decided to send a similar enquiry to the king of Italy. ಈಗ ಫ್ರೆಂಚ್ ಗೌರ್ನಮೆಂಟಿಂದ ದೇ ಸೆಂಟ್ ಎ ಲೆಟರ್ ಟು ದ ಫ್ರೆಂಚ್ ಗೌರ್ನಮೆಂಟ್. ದೇ ಗಾಟ್ ಎ ರಿಪ್ಲೈ ಫ್ರಮ್ ದ ಫ್ರೆಂಚ್ ಗೌರ್ನಮೆಂಟ್. ದ ಫ್ರೆಂಚ್ ಗೌರ್ನಮೆಂಟ್ ಈಸ್ ಡಿಮ್ಯಾಂಡಿಂಗ್ 16,000 ಫ್ರ್ಯಾಂಕ್ಸ್ ಟು ಸೆಂಡ್ ಎ ಗಿಲಟಿನ್ ಮೆಷಿನ್ ಆ್ಯಂಡ್ ಆನ್ ಎಕ್ಸ್ಪರ್ಟ್. ಇಟ್ ಸೀಮ್ಸ್ ಟು ವೆರಿ ಬರ್ಡನ್ ಟು ದ ಮೊನಾಕೋ ಗೌರ್ನಮೆಂಟ್. ದೆನ್ ಅಗೇನ್ ಎ ಕೌನ್ಸಿಲ್ ವಾಸ್ ಕಾಲ್ಡ್. ಮತ್ತೆ ಒಂದು ಸಭೆಯನ್ನು ಕರೀತಾನೆ. ಇನ್ ದಟ್ ಕೌನ್ಸಿಲ್ ದೇ ಹ್ಯಾವ್ ಡಿಸೈಡೆಡ್ they decide to send a letter to the Italian government. Avaru Italy government ke pakkadalli irthakanta French government kalisidare. They got a reply from French government. The French government is demanding 16,000 francs. That's why they are sending a proposal to the Italian government. They will decide to send a letter to the Italian government. In that council, the French government is republican and has no proper respect for king, but the king of Italy was a brother monarch. Andre French government, it's a republic, adondu ganarajya aalvikeyalli asthitvadalli irutte. Aa ganarajya republican government alli republican governments have no respect towards kings. ಅಂದರೆ ರಾಜರ ಬಗ್ಗೆ, ರಾಜರ ಆಳ್ವಿಕೆ ಎಲ್ಲೆಲ್ಲಿರುತ್ತೆ ಅವ್ರ ಬಗ್ಗೆ ಅಷ್ಟು ಅವ್ರಿಗೆ ಗೌರವ ಇರಲ್ಲ. ದಟ್ಸ್ ವೈ ದೇ ಡಿಸೈಡ್ ಟು ಸೆಂಡ್ ಎ ಲೆಟರ್ ಟು ದ ಇಟಾಲಿಯನ್ ಗೌರ್ನಮೆಂಟ್. ಇಟಾಲಿಯನ್ ಗೌರ್ನಮೆಂಟ್ ಈಸ್ ಎ ಬ್ರದರ್ ಮೊನಾರ್ಕ್ ಟು ದಟ್ ಗೌರ್ನಮೆಂಟ್. ಇಟಲಿ ವಾಸ್ ಎ ಬ್ರದರ್ ಮೊನಾರ್ಕ್ ಆ್ಯಂಡ್ ಮೈಟ್ ಬಿ ಇಂಡ್ಯೂಸ್ಡ್ ಟು ಡೂ ದ ಥಿಂಗ್ ಚೀಪರ್. ಇಟಾಲಿಯನ್ ಗೌರ್ನಮೆಂಟ್ಗೆ ಕಳಿಸಿದ್ರೆ ಬ್ರದರ್ ಮೊನಾರ್ಕ್ ಆಗಿರೋದ್ರಿಂದ ಅದು ಕಡಿಮೆ ಆಗ್ಬೋದು. ಚೀಪರ್ ಅಂದರೆ ಇಟ್ ಬಿಕಮ್ಸ್ ಚೀಪರ್ ಅಂತ ಅನ್ಕೋತಾರೆ. ಅಂದರೆ ಕಡಿಮೆ ಆಗ್ಬೋದು ಇಟಾಲಿಯನ್ ಗೌರ್ಮೆಂಟ್ ಕೇಳಿದ್ರಿ ಅಂತ. ಸೊ ದ ಲೆಟರ್ ವಾಸ್ ರಿಟನ್ ಆ್ಯಂಡ್ ಎ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಅಲ್ಲಿಗೆ ಲೆಟರ್ನ ಕಳಿಸ್ತಾರೆ ಮತ್ತು ಎ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್ ಫ್ರಮ್ ದ ಇಟಾಲಿಯನ್ ಗೌರ್ನಮೆಂಟ್. ಒಂದು ಒಳ್ಳೆಯ ಗೌರವಯುತವಾದಂಥ ಒಂದು ರಿಪ್ಲೈ ಬರುತ್ತೆ. ದ ಇಟಾಲಿಯನ್ ಗೌರ್ನಮೆಂಟ್ wrote that they would have pleasure in supplying both a machine and an expert. Naavu kandithavaglu machine anna matte expert anna kalisodakke ready idivi. We are pleasure to send a machine and an expert, but the cost would be 12,000 francs. ಇಟಾಲಿಯನ್ ಗೌರ್ನಮೆಂಟು 12,000 ಫ್ರ್ಯಾಂಕ್ಸನ್ನು ಡಿಮ್ಯಾಂಡ್ ಮಾಡ್ತಾರೆ. ಬಟ್ ದ ಫ್ರೆಂಚ್ ಗೌರ್ನಮೆಂಟ್ ಡಿಮ್ಯಾಂಡೆಡ್ 16,000 ಫಾರ್ ದ ಸೇಮ್ ಕೇಸ್, ಫಾರ್ ದ
to send an guillotine machine and an expert, but the Italy government gives a nice reply, gives a respectful reply to the king. They demand 12,000 francs. ಅವರು ಎಷ್ಟು ಫ್ರ್ಯಾಂಕ್ಸನ್ನು ಡಿಮ್ಯಾಂಡ್ ಮಾಡ್ತಾರೆ? 12,000 ಫ್ರ್ಯಾಂಕ್ಸನ್ನ ಇಟಲಿ ಗೌರ್ನಮೆಂಟ್ ಡಿಮ್ಯಾಂಡ್ ಮಾಡುತ್ತೆ. ಬಟ್ ದ ಫ್ರೆಂಚ್ ಗೌರ್ನಮೆಂಟ್ ಡಿಮ್ಯಾಂಡ್ಸ್ 16,000 ಫ್ರ್ಯಾಂಕ್ಸ್ ಫಾರ್ ದ ಸೇಮ್ ವರ್ಕ್. ನೆಕ್ಸ್ಟ್, ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಈ 12,000 ಫ್ರ್ಯಾಂಕ್ಸಲ್ಲಿ ಯಾವ್ಯಾವ ಸೇರ್ಕೊಂಡಿರುತ್ತೆ ಅಂದರೆ ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ದಿಸ್ ವಾಸ್ ಚೀಪರ್ ಬಟ್ ಸ್ಟಿಲ್ ಇಟ್ ಸೀಮ್ಡ್ ಟೂ ಮಚ್. When we compare to French government demand, Italian government demand is cheaper, but it seems a huge amount to the king seemed too much. The rascal was really not worth the money. ಈ 12,000 ಫ್ರ್ಯಾಂಕ್ಸನ್ನು ಕೊಟ್ಟು ಅವನನ್ನು ಎಕ್ಸಿಕ್ಯೂಟ್ ಡೆತ್ ಸೆಂಟೆನ್ಸನ್ನು ಕೊಡೋದಕ್ಕೆ ಅವನು ಈಸ್ ಅನ್ಫಿಟ್ ಟು ಸ್ಪೆಂಡ್ 12,000 ಫ್ರ್ಯಾಂಕ್ಸ್ ಆನೆ ರ್ಯಾಸ್ಕಲ್. ಈ ರೀತಿಯಾಗಿ ರಾಜ ಹೇಳ್ತಾನೆ, ದ ರ್ಯಾಸ್ಕಲ್ ವಾಸ್ ನಾಟ್ ರಿಯಲಿ ವರ್ತ್ ದ ಮನಿ. ಇಟ್ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 francs ಮೋರ್ ಪರ್ ಹೆಡ್ ಆನ್ ದ ಟ್ಯಾಕ್ಸಸ್. ಆ ಒಂದು 12,000 ಫ್ರ್ಯಾಂಕ್ಸನ್ನು ಕೊಡಬೇಕು ಅಂದರೆ ನಾವು ಪ್ರತಿಯೊಬ್ಬ ಪ್ರಜೆ ಮೇಲೆ ಪರ್ ಹೆಡ್ ಆನ್ ದ ಟ್ಯಾಕ್ಸಸ್ ಐ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 francs 2 francsನ್ನು ಪ್ರತಿಯೊಬ್ಬ ಪ್ರಜೆಯ ತಲೆ ಮೇಲೆ ನಾವು ಟ್ಯಾಕ್ಸನ್ನು ವಿಧಿಸಬೇಕಾಗುತ್ತೆ. Another council was called. Now the king again, he falls in the confusion, he gets confusion. That's why again a council was called. Matte ondu sabhayanna karitane. It would still mean nearly 2 francs more per head on the taxes. Another council was called. They discussed and considered how could be done with less expense. They are not ready to accept both the proposal, even the French government's proposal or even the Italian government proposal. Oh, they are searching, they are looking for cheaper way to execute the criminal. ಅವರು ಒಂದು ತುಂಬ ಕಡಿಮೆ ಖರ್ಚಲ್ಲಾಗ್ತಕ್ಕಂಥ ದಾರಿಯನ್ನು ಹುಡುಕ್ತಾ ಇದ್ದಾರೆ. ದೇ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಹೇಗೆ ಇದನ್ನು ನಾವು ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು ಅಂತ ಡಿಸ್ಕಸನ್ನು ಮಾಡ್ತಾರೆ. ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ಸ್ ಪ್ರಾಪ್ಸ್ ಬಿ ಗಾಟ್ ಟು ಡೂ ಇಟ್ ಇನ್ ಎ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಕ್ಡ್, ಕೆನಾಟ್ ಯು ಫೈಂಡ್ ಅಸ್ ಎ ಸೋಲ್ಜರ್ ಹೂ ವುಡ್ ಕಟ್ ಆಫ್ ದ ಮ್ಯಾನ್ಸ್ ಹೆಡ್ ಆಫ್. ಇನ್ ದ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್, ಇನ್ ಫ್ಯಾಕ್ಟ್ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. ಸೊ ದ ಜನರಲ್ ಟಾಕ್ಡ್ ಇಟ್ ಓವರ್ ವಿತ್ ದ ಸೋಲ್ಜರ್ಸ್ ಟು ಸೀ ವೆದರ್ ಒನ್ ಆಫ್ ದೆಮ್ ವುಡ್ ನಾಟ್ ಅಂಡರ್ಟೇಕ್ ದ ಜಾಬ್, ಬಟ್ ನನ್ ಆಫ್ ದ ಸೋಲ್ಜರ್ಸ್ ವುಡ್ ಡೂ ಇಟ್. ಆದರೆ ನಮ್ಮಲ್ಲಿರ್ತಕ್ಕಂಥ ಆರ್ಮಿಯಲ್ಲಿರ್ತಕ್ಕಂಥ ಸೋಲ್ಜರ್ಸು, ದೇರ್ ಆರ್ ಓನ್ಲಿ 60 men ಇನ್ ದ ಆರ್ಮಿ. ಅವರ ಆರ್ಮಿ ತುಂಬ ಚಿಕ್ಕದು, ಅಲ್ಲಿ ಬರೀ ಎಷ್ಟು ಜನ ಇದ್ದಾರೆ, 60 men ಇದ್ದಾರೆ ಅಷ್ಟೇ, 60 ಜನ ಸೈನಿಕರು ಇದ್ದಾರೆ. ಓನ್ಲಿ ದೇ ಹ್ಯಾವ್ 60 soldiers ಇನ್ ದೇರ್ ಇನ್ ಇಸ್ ಆರ್ಮಿ, ಬಟ್ ದ ಸೋಲ್ಜರ್ಸ್ ಆರ್ ನಾಟ್ ರೆಡಿ ಟು ಎಕ್ಸಿಕ್ಯೂಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಬಟ್ ನೋಬಡಿ ಕಮ್ಸ್ ಫಾರ್ವರ್ಡ್ ಟು ಡೂ ದಟ್ ವರ್ಕ್. ಯಾರು ಕೂಡ ಆ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬರಲ್ಲ, ಬಿಕಾಸ್ ದೇ ಆರ್ ನಾಟ್ ಟ್ರೈನ್ಡ್ ಟು ಡೂ ಸೋ ಫಾರ್. ಅಂದರೆ ಅವ್ರಿಗೆ ಆ ರೀತಿ ಮಾಡೋದಕ್ಕೆ ಅವ್ರಿಗೆ ಅದನ್ನು ಟ್ರೈನಿಂಗನ್ನು ಕೊಟ್ಟಿರಲ್ಲ. ದಟ್ಸ್ ವೈ ನೋಬಡಿ ಕಮ್ಸ್ ಫಾರ್ವರ್ಡ್ ಟು ಡೂ ದಟ್ ವರ್ಕ್. ನೆಕ್ಸ್ಟ್, ನೋ ದೆ ಸೆಡ್ ವಿ ಡೋಂಟ್ ನೋ ಹೌ ಟು ಡೂ ಇಟ್. ನಮ್ಗೆ ಯಾರಿಗೂ ಕೂಡ ಸೈನಿಕರಿಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ ಅದನ್ನು ಅಂತ ಹೇಳ್ತಾರೆ. ನೆಕ್ಸ್ಟ್, ಇಟ್ ಈಸ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಟಾಟ್. ನಮಗೆ ಈ ರೀತಿಯಾದಂಥ ಒಂದು ಟ್ರೈನಿಂಗನ್ನು ಅಥವಾ ಒಂದು ಬೋಧನೆಯನ್ನು ಎಲ್ಲೂ ಕೂಡ ನಾವು ಮಾಡಿಲ್ಲ ಅಥವಾ ಕೇಳಿಸ್ಕೊಂಡಿಲ್ಲ ಅಥವಾ ಟ್ರೈನಿಂಗ್ ಅಂತ ತಗೊಂಡಿಲ್ಲ ಅಂತ ದೇ ಗಿವ್ ರಿಪ್ಲೈ ಟು ದ ಕೌನ್ಸಿಲ್. ವಾಟ್ ವಾಸ್ ಟು ಬಿ ಡನ್? ಅಗೇನ್ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಮತ್ತೆ ಆಲ್ ದ ಮಿನಿಸ್ಟರ್ಸ್ ಗೆಟ್ ಟುಗೆದರ್, ದೇ ಹ್ಯಾವ್ ಟು ಕಮ್ ಟು ಎ ಫೈನಲ್ ಡಿಸಿಷನ್. ಮತ್ತೆ ಏನು ಮಾಡಬೇಕು ಅಂತ ಮತ್ತೆ ಪುನರ್ಚರ್ಚೆ ವಿಮರ್ಶೆ ಎಲ್ಲವನ್ನು ಕೂಡ ಮಾಡಿ ಅವರು ಒಂದು ಡಿಸಿಷನ್ಗೆ ಬರಬೇಕಾಗಿರುತ್ತೆ.
they assembled a commission and a committee and a subcommittee, and at last they decided that the best thing would be to alter the death sentence to one of imprisonment for life. Last ke oru they form a committee and a subcommittee to give a final decision, and finally they will get a solution. That solution is to alter the death sentence into lifetime imprisonment. Andre maranadandane death sentence na lifetime imprisonment aagi convert maadboda anta maadbodalva anta ondu decision ge bartare. Andre maranadandane andre they need a guillotine and an expert. It will be expensive. French government demanded 16,000 francs. Italian government demanded 12,000 francs. But it is not a cheaper way. Finally, they decide to alter the death sentence. Marana dandaneyanna jeevavadi shikshege, lifetime imprisonment, jeevavadi shikshege convert madodakke avaru solution anna kandidkuttare. Alter the death sentence to one of imprisonment for life. This would enable the prince to show his mercy, and it would come cheaper. Andre ee reethi life death sentence na lifetime imprisonment madodrinda avunge aaropige rajana mele karunenu kuda barutte matte idu cheap kuda aagirutte anta heltare. Next, the prince agreed to this, and so the matter was arranged. Raja, he gives his acceptance, he gives his permission to alter his death sentence into a lifetime imprisonment. The king agreed to that proposal. Opkotane Raja. The only hitch now was that there was no suitable prison for a man sentenced for life. Again, they get a ಪ್ರಾಬ್ಲಮ್, ಮತ್ತೆ ದೆ ಗೆಟ್ ಎ ಹಿಚ್. ಅಂದರೆ ಮತ್ತೆ ತೊಡಕು, ಒಂದು ತೊಡಕು ಮತ್ತೆ ಕಾಣಿಸ್ಕೊಳ್ತದೆ. ಏನಪ್ಪ ಅಂದರೆ ಅವನಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಮಾಡೋದ್ರಿಂದ ಅವನಿಗೆ ಇಟ್ ರಿಕ್ವೈರ್ಸ್ ಎ ಸೂಟಬಲ್ ಪ್ರಿಸನ್. ನಮ್ಮ ಹತ್ರ ದೇ ಹ್ಯಾವ್ ನೋ ಸೂಟಬಲ್ ಪ್ರಿಸನ್ ಅಟ್ ದ ಟೈಮ್. ಅವ್ರಿಗೆ ಸೂಟಬಲ್ ಪ್ರಿಸನ್ ಇರಲ್ಲ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ವರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರಲಿ. ಅಂದರೆ ಒಂದು ಚಿಕ್ಕ ಚಿಕ್ಕ ಲಾಕಪ್ಗಳಿರ್ತವೆ, ಅಲ್ಲಿ ಜನಗಳನ್ನ ತಾತ್ಕಾಲಿಕವಾಗಿ ಇಟ್ಕೊಳ್ಳೋದಕ್ಕೆ ಮಾಡ್ಕೊಂಡಿರ್ತಾರೆ. But there was no strong prison fit for permanent use. Adre permanent agi lifetime imprisonment madirodrinda jeevavadi shikshe irodrinda thumba it takes more time, more years. That's why they have no suitable prison to keep the criminal in the prison. However, they managed to find a place that would do, and they put the young fellow there and placed a guard over him. Finally they come to a final decision. They decide to appoint a guard to look after the criminal. Oba criminal na nodkoladukke oba guard na appoint martare. Next, the guard had to watch the criminal and had also to fetch his food from the palace kitchen. A guard na, what is the duty of the guard is, he has to watch the criminal and he has to fetch his food time to time, breakfast and lunch to the criminal from the palace kitchen. Where? From the palace kitchen. That is the duty of the watchman, guard. ಅವನು ಸಮಯಕ್ಕೆ ತಕ್ಕನಾಗಿ ಕ್ರಿಮಿನಲ್ನ ನೋಡಿಕೊಂಡು ಅವನು ಪ್ಯಾಲೇಸ್ ಕಿಚನಿಂದ ಅವನಿಗೆ ಊಟ ತಿಂಡಿಯನ್ನು ತಂದುಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ. ದಟ್ಸ್ ವೈ ದೇ ಅಪಾಯಿಂಟ್ ಎ ಗಾಡ್. ನೆಕ್ಸ್ಟ್, ದ ಪ್ರಿಸನರ್ ರಿಮೈಂಡ್ ದೇರ್ ಮಂತ್ ಆಫ್ಟರ್ ಮಂತ್ ಟಿಲ್ ಎ ಇಯರ್ ಹ್ಯಾಡ್ ಪಾಸ್ಡ್. ತಿಂಗಳು ಕಳೆಯುತ್ತೆ, ವರ್ಷ ಕಳೆಯುತ್ತೆ. Next, but when a year had passed, the kinglet, looking over the account of his income and expenditure, one day noticed a new item of expenditure. This was for the keep of the criminal, nor was it a small item either. There was a special guard, and there was also the man's food. It came to more than 6
600 francs a year. Next, again it becomes a problem to the kinglet, king, to the king, because the annual expense, including the guard's salary, is yearly 600 francs. It is also a expensive way to guard the, to watch, to appoint the guard to watch the criminal. So, and the worst of it was that the fellow was still young and healthy and might live for 50 years. ಕ್ರಿಮಿನಲ್ ಆಗಿದ್ದಾನಪ್ಪ ಅಂದರೆ ಅವನು ಒಂದು ವರ್ಷಕ್ಕೆ 600 ಫ್ರಾಂಕ್ಸ್ ಬರುತ್ತೆ. ದ ಕ್ರಿಮಿನಲ್ ಈಸ್ ಸ್ಟಿಲ್ ಹೆಲ್ದಿ ಆ್ಯಂಡ್ ಫಿಟ್, ಹಿ ಮೇ ಲಿವ್ ಫಾರ್ 50 years. ಇನ್ನು 50 ವರ್ಷ ಬದುಕ್ಬೋದು, ಅಷ್ಟು ಫಿಟ್ ಆಗಿದ್ದಾನೆ ಕ್ರಿಮಿನಲ್ಲು. ಒಂದು ಇಯರ್ಲಿ ದ ಕಿಂಗ್ ಹ್ಯಾಸ್ ಟು ಸ್ಪೆಂಡ್ 600 ಫ್ರಾಂಕ್ಸ್, ನಿಯರ್ಲಿ 600 ಫ್ರಾಂಕ್ಸ್ ಆನ್ ಗಾರ್ಡ್ ಆ್ಯಂಡ್ ದ ಕ್ರಿಮಿನಲ್. ಇಟ್ ಸೀಮ್ಸ್ ಅನ್ಯೂಸ್ಫುಲ್ to the king. When one came to reckon it up, the matter was serious. ee ondu vishayavanna discuss martane with his colleagues. Next, it would never do. So the prince summoned his ministers and said to them, idanna ilige stop madbeku anta. Again he summoned his ministers to take the decision.